ನಿಜವಾಗಿಯೂ ಒಂದು ವೈರಸ್ ಅಂತ ಹೇಳಿ ನಾವು ಗುರುತಿಸಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳದೇ ಇದ್ರೆ ಈ ವೈರಸ್ ಅನ್ನ ಡಯಾಗ್ನೋಸ್ ಮಾಡಿ ಸರಿಯಾದ ಲಸಿಕೆಯನ್ನ ನಾವು ತಯಾರಿಸದೇ ಇದ್ರೆ ಇಡೀ ದೇಶ ಈ ಈ ಮತೀಯ ಗಲಭೆಯಿಂದ ಈ ದೇಶದ ಸ್ಥಿತಿ ಆಗ್ತದೆ ಅಂತ ಹೇಳಿ ನನಗನ್ಸುತ್ತೆ. ನೋಡಿ, ನಾವು ಬೇರೆಯವರು ದೇಶಕ್ಕೆ ಬರಬಾರದು ಅಂತ ಹೇಳ್ತೀವಿ. ನಿನ್ನೆ ಬಜೆಟ್ ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ನಮ್ಮ ನರ್ಸ್ಗಳನ್ನು ಇನ್ನೊಂಚೂರು ಚೆನ್ನಾಗಿ ರೆಡಿ ಮಾಡಬೇಕು. ಯಾಕೆ ಹೇಳಿ? ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು. ಬಹಳ ಡಿಮಾಂಡ್ ಇದೆ ನಮ್ಮ ನರ್ಸ್ಗಳಿಗೆ. ಅಲ್ರಿ, ನೀವೇ ಎಕ್ಸ್ಪೋರ್ಟರು, ನೀವು ಹೊರಗಡೆ ಬರಬಾರದು ಅಂತ ಇರ್ತೀರಾ? ನೀವು ಹೈಯೆಸ್ಟ್ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಈ ದೇಶದಿಂದ ಬಡವರನ್ನ ಕೂಲಿ ಕಾರ್ಮರನ್ನ ಅಮಾತ್ಯತೆ ಹೇಳುವ ಪ್ರಕಾರ ದ ಎಕ್ಸ್ಪೋರ್ಟರ್ ಆಫ್ ಹ್ಯೂಮನ್ ಲೇಬರ್, ಹೈಯೆಸ್ಟ್ ಮನುಷ್ಯರನ್ನ ಕೂಲಿ ಕಾರ್ಮಿಕರನ್ನ ರಫ್ತು ಮಾಡುವ ದೇಶ ಜಗತ್ತಿನಲ್ಲಿ ಭಾರತ. 3 ಕೋಟಿ ಭಾರತೀಯರು ಇವತ್ತು ಬೇರೆ ದೇಶಗಳಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ 40 ಲಕ್ಷ ಜನ ಪೌರತ್ವವನ್ನು ಪಡ್ಕೊಂಡಿದ್ದಾರೆ ಭಾರತೀಯರು. ಅದಕ್ಕೋಸ್ಕರ ಗಾಂಧಿ ಅಲ್ಲಿ ಪೌರತ್ವ ಕೊಡುತ್ತ ಹೋರಾಟ ಮಾಡಿದ್ರಿಂದ ಇಲ್ಲಿ ಯಾರಾದರೂ ಇಲ್ಲಿ ಪೌರತ್ವವನ್ನ ಪಡೆಯಬಹುದು, ಇದೊಂದು ಸಿವಿಕ್ ರೈಟ್ ಅಂತ ಹೇಳಿ ಅವರು ವಾದ ಮಾಡಿದ್ದು. ಆದ್ರೆ ಇವತ್ತು ಇದನ್ನ ನಾವು ಒಂದು ಕಮ್ಯೂನಲ್ ಆಗಿ ಡಿಸೆಂಟ್ ಅಂತ ಹೇಳಿ ಮಾಡಿ ಬಹಳ ದೊಡ್ಡ ಸಮಸ್ಯೆ ಉಂಟು ಮಾಡ್ತಾ ಇದ್ದೇವೆ. ನಮಗೆ ಬೇಕಾಗಿರೋದು ಶಿಕ್ಷಣ, ಉದ್ಯೋಗ ಮತ್ತು ಉದ್ಯಮಪತಿಗಳು. ನಮಗೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಪ್ರಗತಿ ಬೇಕಾಗಿರ್ತಕ್ಕಂಥದ್ದು. ನಿನ್ನೆಯ ಬಜೆಟ್ ಅಲ್ಲಿ ನೋಡಿದ್ರೆ ಬಿಸಿಯೂಟಕ್ಕೆ 1,000 ರೂಪಾಯಿ, 1,000 ಕೋಟಿ ಕಮ್ಮಿ. ಅಂಗನವಾಡಿಯ 3,000 ಕೋಟಿ ಕಮ್ಮಿ. ಆಹಾರ ಹಕ್ಕಿಗೆ 61,69,000 ರೂಪಾಯಿ ಹೊಸ. LIC ಹರಾಜು. ಯಾರೋ ಹೇಳಿದ್ರಂತೆ, ಯಾರೋ ಒಬ್ಬ ಕೆಲ್ಸಕ್ಕೆ ಬರ್ತಾನೆ ಮಾರ್ಕೆಟಿಂಗ್ ಕೆಲ್ಸಕ್ಕೆ, ಅವನು ಇಂಟರ್ವ್ಯೂ ಮಾಡೋನ್ ಕೇಳಿದ್ದಂತೆ, ಏನಪ್ಪ ನಿನಗೆ ವ್ಯಾಪಾರದಲ್ಲಿ ಮಾರಾಟದಲ್ಲಿ ನಿನಗೇನು ಅನುಭವ ಇದೆ ಅಂತ. ಅವನು ಹೇಳಿದಂತೆ, ನನಗೆ ಮಾರಾಟದಲ್ಲಿ ಚೆನ್ನಾಗಿ ಅನುಭವ ಇದೆ ಸರ್. ನಮ್ಮ ಹೆಂಡತಿ ಚಿನ್ನ ಮಾಡಿದೀನಿ, ನಮ್ಮ ಮಾವನ ಸೈಟ್ ಮಾಡಿದೀನಿ, ನಮ್ಮ ಅಪ್ಪರ ಆಸ್ತಿ ಮಾಡಿದೀನಿ, ಇಷ್ಟೆಲ್ಲ ಅನುಭವ ಇದೆ ಸರ್. ಯಾಕೋ ಈಗ ಮೋದಿ ಶಾ ಅವರಿಗೆ ಈ ಎಲ್ಲ ಅನುಭವನು ಇದೆ ಅಂತ ಹೇಳಿ ದೇಶನೇ ಮಾಡ್ತಾರೆ ಅಂತ ಅನ್ಸುತ್ತೆ. ಪಾಲ್ಗತ್ತಿಯವರು ಹೇಳ್ತಾ ಇದ್ರು, ಕುವೆಂಪು ಅವರನ್ನ, ಕುವೆಂಪು ಅವರ ಸರ್ವಜನಾಂಗದ ಶಾಂತಿಯ ತೋಟ. ಅದು ಯಾರೋ ಒಬ್ರು ಕೇಳಿದ್ರಂತೆ, ನೀವು ಎಲ್ಲ ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯಲ್ಲಿ ಅಂತ. ನಮ್ದು ಜಾಯಿಂಟ್ ಫ್ಯಾಮಿಲಿ ಸಾರ್ ಅಂತ. ಜಾಯಿಂಟ್ ಫ್ಯಾಮಿಲಿ ಯಾರೆಲ್ಲ ಇದ್ದೀರಿ ಅಂತ. ನಾನು ನಮ್ಮ ಹೆಂಡ್ರು ಅಂತ. ಸದ್ಯಕ್ಕೆ ಅಮಿತ್ ಶಾ ಮತ್ತು ಮೋದಿ ಅವರು, ನಾನು ನನ್ನ ಹೆಂಡ್ರು ಅಂತ ಹೇಳಿ ದೇಶಕ್ಕೆ ಅಂತ ಅನ್ಕೊಂಡಿದ್ದ. ಬಹಳಷ್ಟು ಹೇಳುವಂತದ್ದು ಸುಮಾರೆಲ್ಲ ಜೋಕ್ ರೆಡಿ ಮಾಡ್ಕೊಂಡ್ಬಂದೆ ಭಾಷಣ, ಈಗ ಮಾಡ್ಬಿಡ್ರಲ್ಲ ಇಲ್ಲಿ ಬಹಳಷ್ಟು ಮಾತಾಡೋದಕ್ಕೆ ಇದ್ದಾರೆ. ಮತ್ತೆ ಸಮಯವೂ ಇರೋದ್ರಿಂದ ಇದನ್ನೆಲ್ಲರೂ ನಾವು ಎಚ್ಚೆತ್ಕೊಳ್ಬೇಕು, ಓದ್ಬೇಕು. ಈಗ ಕ್ರಿಸ್ಟೋಫರ್ ಜೆಫರ್ಲೆ ಮೆಜಾರಿಟೇರಿಯನ್ ಸ್ಟೇಟ್ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾರೆ, ಓದ್ಬೇಕು. ಯಾಕಂದ್ರೆ ಭಾರತ ಮೆಜಾರಿಟೇರಿಯನ್ ಸ್ಟೇಟ್ ಆಗೋದು ಹೇಗೆ? ಮೆಜಾರಿಟೇರಿಯನ್ ಅಂದ್ರೆ ಮೆಜಾರಿಟಿ ಜನರಲ್ಲ, ಮೆಜಾರಿಟಿ ಜನರ ಹೆಸರಿನಲ್ಲಿ ಆಗ್ತಕ್ಕಂಥದ್ದು. ನೀರಜ ಗೋಪಾಲ್ ಜಯಾಲ್ ಅಂತ ಬಹಳದೊಡ್ಡ ಸ್ಕಾಲರ್ ಹಾರ್ವರ್ಡ್ ಅಲ್ಲಿ ಇರುವವರು, ಅವರೊಂದು ಪುಸ್ತಕ ಇದೆ, ರೀಫಾರ್ಮಿಂಗ್ ಇಂಡಿಯಾ. ರಿಫಾರ್ಮಿಂಗ್ ಅಲ್ಲ, ರೀಫಾರ್ಮಿಂಗ್ ಇಂಡಿಯಾ ಅಂತ. ಮತ್ತೆ ಮರು ಸೃಷ್ಟಿ ಮಾಡಲಾಗುತ್ತಿದೆ ಈ ದೇಶವನ್ನ ಅಂತ ಹೇಳ್ತಕ್ಕಂಥದ್ದು. ಹನಾ ಆರೆಂಟ್ ಅಂತ ಹೇಳಿ ಬಹಳ ದೊಡ್ಡ ಜರ್ಮನ್ ಫಿಲಾಸಫರ್, ಆಕೆ ಈ ನ್ಯಾಷನಲಿಸಂ ನ ಈ ರೀತಿಯ ನ್ಯಾಷನಲಿಸಂ ನ ಟ್ರೈಬಲ್ ನ್ಯಾಷನಲಿಸಂ, ಟ್ರೈಬ್ಸ್ ಬಗ್ಗೆ ಇನ್ಸಲ್ಟ್ ಆಗುತ್ತೆ ಲೋಕನಾಥ್ ಅವರು ಪ್ರಾಬ್ಲಿ, ಆದ್ರೆ ಟ್ರೈಬಲ್ ನ್ಯಾಷನಲಿಸಂ ಅಂದ್ರೆ ನನ್ನ ಜಾತಿ, ನನ್ನ ಕುಟುಂಬ, ನನ್ನ ಇದು ಅಂತ ಹೇಳಿ ಹೋಗ್ತಕ್ಕಂಥದ್ದು ಇದೆಯಲ್ಲ, ಭಾರತಕ್ಕೆ ಇದು ಮಾಡುವ ದೊಡ್ಡ ಅಪಮಾನ, ಅವಮಾನ. ಈ ದೇಶದ ನಿಜವಾದ ಸ್ಟ್ರೆಂತ್ ಏನಿದೆಯೋ ಅದನ್ನ ಕಳ್ಕೊಂಡ್ರೆ ಮತ್ತೆ ಉಳಿದಿದ್ದು ಏನೂ ಇಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಾಸ್ಯ ಚಟಾಕಿಯ ಮೂಲಕ ಒಳ್ಳೊಳ್ಳೆಯ ವಿಷಯಗಳನ್ನ ತಿಳಿಸಿಕೊಟ್ಟಂತಹ, ಮುಖ್ಯ ಅತಿಥಿಗಳ ಭಾಷಣವನ್ನ ಮಾಡಿದಂತಹ